ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹರ್ ಘರ್ ತಿರಂಗಾ ಯೋಜನೆಯನ್ನು ಇಡೀ ರಾಷ್ಟ್ರಾದ್ಯಂತ ಹಮ್ಮಿಕೊಂಡಿದೆ. ಈ ಸಂದರ್ಭದಲ್ಲಿ ಇದನ್ನ ನಾವು ರಾಷ್ಟೀಯ ಹಬ್ಬದ ಆಚರಣೆಯ ರೀತಿಯಲ್ಲಿ ಇವತ್ತು ಆಚರಿಸಬೇಕಾಗಿದೆ. ಸಾವಿರಾರು ಜನರ ಹೋರಾಟ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಈ 75 ವರ್ಷದ ಈ ಒಂದು ಸಂಭ್ರಮದಲ್ಲಿ ಎಲ್ಲರ ನಾಡಿನ ಎಲ್ಲ ಸಮಸ್ತ ಜನತೆ ಭಾಗಿಯಾಗಬೇಕು, ಪ್ರತಿ ಮನೆಯಲ್ಲೂ ಕೂಡ ರಾಷ್ಟ್ರಧ್ವಜ ಹಾರಾಡಬೇಕು ಅಂತ ಅನ್ನೋದು ನಮ್ಮ ಪ್ರಧಾನಿಯವರ ಕನಸು. ಆ ನಿಟ್ಟಿನಲ್ಲಿ ಇದೊಂದು ನಾಡ ಹಬ್ಬ, ರಾಷ್ಟೀಯ ಹಬ್ಬವಾಗಿ ಜಾತಿ ಮತ ಧರ್ಮದ ಭೇದವಿಲ್ಲದೆ ಎಲ್ಲರೂ ಕೂಡ ಈ ಒಂದು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಬೇಕು. ಆ ದೃಷ್ಟಿಯಿಂದ ಇವತ್ತು ಇಡೀ ಎಲ್ಲ ಸರ್ಕಾರಿ ಸಂಸ್ಥೆಗಳು, ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಕೂಡ ಮುಂದೆ ಬಂದು ಈ ಹಬ್ಬದಲ್ಲಿ ಪಾಲ್ಗೊಳ್ಳುವಿಕೆಯಲ್ಲಿ ತೊಡಗಿಸ್ಕೋಬೇಕು ಅಂತೇಳಿ ನಾನು ಸಮಸ್ತ ನಾಡಿನ ಜನತೆಗೆ ಮನವಿ ಮಾಡ್ಕೊತೀನಿ. ನಾವು ಕೂಡ ಇವತ್ತು ಈ ರಾಮನಗರ ಜಿಲ್ಲೆಯಲ್ಲಿ ಮತ್ತು ಚನ್ನಪಟ್ಟಣ ತಾಲೂಕಿನಲ್ಲಿ ತುಂಬಾ ವಿಜೃಂಭಣೆಯಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಯುವ ಬಿಜೆಪಿ ಘಟಕದ ವತಿಯಿಂದ ತುಂಬಾ ಉತ್ಸುಕವಾಗಿ ಯುವಕರು ರಾಷ್ಟ್ರಧ್ವಜವನ್ನು ಮನೆ ಮನೆಗೆ ಹಂಚ್ತಾ ಇದ್ದಾರೆ. ಈ ಹಬ್ಬವನ್ನು ನಾವು ಒಂದು ನೆನಪಿನ ಹಬ್ಬವಾಗಿ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತು ಮಾಡ್ತಾ ಇದೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ಕೋತೀನಿ. ಧನ್ಯವಾದಗಳು.